ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಬೆಂಗಳೂರಿನ ಕುದ್ರೋಳಿಯಲ್ಲಿರುವ ಬ್ರೈಟ್ ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಸಹಭಾಗಿತ್ವದಲ್ಲಿ 2019-20ನೇ ಸಾಲಿನ ಮಂಗಳೂರು ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟವು ನಡೆಯಿತು. ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಹಲವು ಪ್ರೌಢಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬ್ರೈಟ್ ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಕ್ರೀಡಾ ಇಲಾಖೆಯ ಸಹಭಾಗಿತ್ವದಲ್ಲಿ ಮಂಗಳೂರು ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಮೊದಲಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ಬ್ಲೂಲೈನ್ ಗ್ರೂಪ್ನ ಅಧ್ಯಕ್ಷ ಶೌಕತ್ ಶೌರ್ಯವರು ಪಥಸಂಚಲನದ ಗೌರವ ವಂದನೆ ಸ್ವೀಕರಿಸಿದರು. ಸೌಹಾರ್ದ ಗೀತೆ ನಾಡಗೀತೆಯ ಬಳಿಕ ಮಂಗಳೂರು ಉತ್ತರ ವಲಯದ ಕ್ರೀಡಾ ಪರಿವೀಕ್ಷಣಾಧಿಕಾರಿ ಆಶಾ ನಾಯಕ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಪ್ರೀತಿಯ ಕ್ರೀಡಾಪಟುಗಳೇ, ಇವತ್ತಿನ ಈ ಒಂದು ಕ್ರೀಡಾಕೂಟದಲ್ಲಿ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲರೂ ತಮ್ಮ ಯಶಸ್ ಏನಿದೆ, ತಮ್ಮ ಅಭ್ಯಾಸ ಏನಿದೆ ಅದನ್ನು ಇಲ್ಲಿ ಪ್ರತಿಫಲಿಸಿ ನೀವು ಇದೇ ಕ್ರೀಡಾಂಗಣದಲ್ಲಿ 3 ಮತ್ತು 4 ರಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಜಾಮಿಯಾ ಪ್ರೌಢಶಾಲೆ ಚೊಕ್ಕಬೆಟ್ಟು ಇವರ ಆಶ್ರಯದಲ್ಲಿ ನಡೆಯಲಿದೆ. ಅಲ್ಲಿಯೂ ಕೂಡ ನೀವೆಲ್ಲರೂ ಅದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಿಮಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ಬಳಿಕ ವಿಫೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದರು. ಇದೇ ವೇಳೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡೆಗಳಲ್ಲಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಆಟ ಆಡಿ ಹೊರಹೊಮ್ಮಿ ಅಂತ ಶುಭ ಹಾರೈಸಿದರು. ದೇಶದಲ್ಲಿ ಒಂದು ಒಳ್ಳೆಯ ಕ್ರೀಡಾಪಟು ಅಂತ ಹೇಳುವಂತ ಹೆಸರನ್ನು ಪಡ್ಕೊಳ್ಳಿ, ಹಾಗಾಗಿ ಎಲ್ಲರೂ ಒಳ್ಳೆಯ ರೀತಿಯ ತಮ್ಮ ಪ್ರಯತ್ನಗಳನ್ನು ಮಾಡಿ ನಿರಂತರವಾಗಿ ಅಭ್ಯಾಸವನ್ನು ಮಾಡಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಅದರ ಹಿಂದೆ ಪ್ರಯತ್ನವನ್ನು ಮಾಡುತ್ತಾ ಒಂದು ಒಳ್ಳೆಯ ಕ್ರೀಡಾಪಟುವಾಗಿ ಹೊರಹೊಮ್ಮಿ ಬನ್ನಿ ಅಂತ ಹೇಳುವಂತ ಮಾತನ್ನ ಹೇಳ್ತೇನೆ. ಈ ಸಂದರ್ಭ ಮಾಜಿ ಕಾರ್ಪೊರೇಟರ್ ಅಬ್ದುಲ್ ಅಜೀಜ್, ಮಂಗಳೂರಿನ ಪಿಎ ಕಾಲೇಜ್ ಆಫ್ ಫಾರ್ಮಸಿಯ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಮುಬೀನ್, ಬ್ರೈಟ್ ಮಾಡೆಲ್ ಸ್ಕೂಲ್ನ ಉಪಾಧ್ಯಕ್ಷರಾದ ಮಕ್ಬುಲ್ ಅಹಮದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯಾನ್, ವಿ4 ನ್ಯೂಸ್, 24/7 ಮಂಗಳೂರು.